ಸ್ವಾಗತ, ನಾನು ಸ್ಮಿತಾ. ಶಿರಾ ನಗರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ. ಈ ಖಾತೆ ಮಾಡಿಕೊಡಲು 10,000 ಲಂಚ ಪಡೆಯುತ್ತಿದ್ದಾರೆ. ನಗರಸಭೆಯಲ್ಲಿ ಪ್ರತಿ ಕೆಲಸದಲ್ಲಿ ಅವ್ಯವಹಾರ ನಡೆಯುತ್ತಿದ್ದು ಭ್ರಷ್ಟಾಚಾರದ ಕೂಪವಾಗಿದೆ ಅಂತ ಅಧ್ಯಕ್ಷೆ ಪೂಜಾ ಆರೋಪಿಸಿದ್ದಾರೆ. ನಗರಸಭೆ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಯೊಂದು ಅವ್ಯವಹಾರಕ್ಕೆ ನನ್ನ ಬಳಿ ಸಾಕ್ಷಿ ಇದೆ, ಸದಸ್ಯರು ಬೆಂಬಲಿಸಿದರೆ ತನಿಖೆ ನಡೆಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಪ್ರತಿಕ್ರಿಯಿಸಿ, ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಿ ಉತ್ತಮ ಆಡಳಿತ ನೀಡಬೇಕಾದವರೇ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಹೇಳುವುದು ನಾಚಿಕೆಗೇಡಿನ ವಿಚಾರ. ಇದು ನಿಮ್ಮ ಅಸಮರ್ಥತೆಯನ್ನು ತೋರಿಸುತ್ತದೆ. ನೈತಿಕ ಹೊಣೆ ಹೊತ್ತು ಅಧ್ಯಕ್ಷ ಸ್ಥಾನಕ್ಕೆ ಮೊದಲು ರಾಜೀನಾಮೆ ನೀಡುವುದು ಸೂಕ್ತ. ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆದರೆ ವಿಧಾನಮಂಡಲದಲ್ಲಿ ಚರ್ಚೆ ನಡೆಸಲಾಗುವುದು ಎಂದರು. ಸರ್ಕಾರಿ ಬಸ್ ಒಂದು ಕುರಿಗಳ ಹಿಂಡಿನ ಮೇಲೆ ಹರಿದಿದ್ದು ಸ್ಥಳದಲ್ಲೇ ಕುರಿಗಾಹಿ ಹಾಗೂ 20 ಕುರಿಗಳು ಸಾವನ್ನಪ್ಪಿರುವ ದಾರುಣ ಘಟನೆ ಶಿರಾ ನಗರದ ಹೊರವಲಯದಲ್ಲಿ ನಡೆದಿದೆ. ಶಿರಾ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ದುರಂತ ಸಂಭವಿಸಿದೆ. ಬೆಂಗಳೂರು ಕಡೆಯಿಂದ ದಾವಣಗೆರೆ ಕಡೆಗೆ ಹೋಗುತ್ತದೆ. KSRTC ಹವಾನಿಯಂತ್ರಿತ ಎಲೆಕ್ಟ್ರಿಕ್ ಬಸ್ ರಸ್ತೆಗೆ ಅಡ್ಡಲಾಗಿ ಹೋಗುತ್ತಿದ್ದ ಕುರಿಗಳ ಮೇಲೆ ಹರಿದಿದೆ ಎಂದು ತಿಳಿದು ಬಂದಿದೆ. ಶಿರಾ ಗುಡ್ಡದ ಹಟ್ಟಿಯ ಕುರಿಗಾಹಿ ಚಿತ್ತಪ್ಪ ಮತ್ತು ನಾಗರಾಜ್ ಎಂಬುವರಿಗೆ ಸೇರಿದ ಕುರಿಗಳಾಗಿದ್ದು ಅಪಘಾತದಲ್ಲಿ ಸುಮಾರು 20 ಕುರಿಗಳು ಸಾವನ್ನಪ್ಪಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಶಿರಾ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಾರಣಕ್ಕಾಗಿ ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪಗೆ ಮುತ್ತಿಗೆ ಹಾಕಿ, ನಮ್ಮ ಸಮಸ್ಯೆ ಕೇಳುವವರು ಯಾರು ಇಲ್ಲ, ನಾವು ಊರು ಬಿಟ್ಟು ಹೋಗಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದ್ದರಿಂದ ಜನರು ಕುಡಿಯುವ ನೀರಿಗಾಗಿ ಹಾತೊರೆದರೂ ಸಹ ಪುರಸಭೆ ಸದಸ್ಯರು ಹಾಗೂ ಶಾಸಕ ಹಂಪಯ್ಯ ನಾಯಕರು ಜನರಿಗೆ ಕೊಟ್ಟ ಭರವಸೆ ಇದೇನಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅವರು ಬಡವರ ಕಣ್ಣೊರೆಸಲು ಬಂದಿದ್ದಾರಾ ಅಥವಾ ಶ್ರೀಮಂತರ ದೋಸ್ತಿ ಮಾಡಲು ಬಂದಿದ್ದಾರಾ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದು ಮಾನ್ವಿ ಪುರಸಭೆ ಆಡಳಿತ ಕುಸಿದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನೀವು ಬೇತಾಳನ ಕತೆಗಳು ಕೇಳಿರ್ತೀರಾ? ಬೇತಾಳ ಅಂದ್ರೆ ದೆವ್ವ, ಪಿಶಾಚಿ, ಪ್ರೇತ ಹೀಗೆಲ್ಲ ಕರೆಯೋದು ವಾಡಿಕೆ. ಆದ್ರೆ ಕೋಲಾರದಲ್ಲಿ ಬೇತಾಳನ ಬರೋಬ್ಬರಿ 108 ಎತ್ತರದ ವಿಗ್ರಹ ಕಟ್ಟಿ ದಿನನಿತ್ಯ ಪೂಜೆಯನ್ನೇ ಮಾಡ್ತಾ ಇದ್ದಾರೆ. ಬೇತಾಳನನ್ನ ನೋಡಲು ಭಕ್ತರು ದಿನನಿತ್ಯ ಮುಗಿಬೀಳ್ತಾ ಇದ್ದಾರೆ. ಹೀಗೆ ಮುಗಿಲೆತ್ತರಕ್ಕೆ ಕಾಣುವ ಬೃಹದಾಕಾರದ ವಿಗ್ರಹ, ಮತ್ತೊಂದೆಡೆ ಭಕ್ತರು ಮುಗಿಬಿದ್ದು ಪೂಜೆ ಸಲ್ಲಿಸುತ್ತಿರುವ ದೃಶ್ಯಗಳು, ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ KGF ತಾಲೂಕಿನ ಐವರಹಳ್ಳಿ ಗ್ರಾಮದ ಬೇತಾಳ ಮಹಾಶಕ್ತಿ ಪೀಠದಲ್ಲಿ. ಕಳೆದ 3 ಹಿಂದೆ ಇದೇ ಸ್ಥಳದಲ್ಲಿ ಭಕ್ತಕಾಳಿ ಶಕ್ತಿದೇವಿ ದೇಗುಲ ಕಟ್ಟಲಾಗಿತ್ತು. ಇದೇ ಗ್ರಾಮದ ಚಂದ್ರನಾಥ ಎನ್ನುವರು ಅಘೋರಿ ದೀಕ್ಷೆಯಲ್ಲೆದ್ದು ದೇಗುಲವನ್ನ ಕಟ್ಟಿಸಿದ್ರು. ಭದ್ರಕಾಳಿ ಕನಸಲ್ಲಿ ಬಂದು ಬೇತಾಳನ ವಿಗ್ರಹ ಕಟ್ಟಿಸು ಎಂದು ಧರ್ಮದರ್ಶಿ ಚಂದ್ರನಾಥ್ಗೆ ಹೇಳಿದ ಕಾರಣ, ಕಳೆದ 2023 ಆರಂಭಿಸಿದ ಬೇತಾಳ ವಿಗ್ರಹ ನಿರ್ಮಾಣ ಮುಕ್ತವಾಗಿದ್ದು ಇದೀಗ ಬೇತಾಳನನ್ನ ನೋಡಲು ಪಕ್ಕದ ಆಂಧ್ರ, ತಮಿಳುನಾಡು ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದಲೂ ಜನರು ಮುಗಿಬೀಳ್ತಾ ಇದ್ದಾರೆ. ಜುಲೈ 5 ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ಆರಂಭವಾಗಿದ್ದು ಜುಲೈ 7 ಪೂಜೆಗಳು ಮುಕ್ತಾಯವಾಗಿದೆ. ಇದೇ ದೇಗುಲದ ಆವರಣದಲ್ಲಿ ಭದ್ರಕಾಳಿ, ಕಾಲಭೈರವ, ಕಾಟೇರಮ್ಮ, ಪಾರ್ವತಿದೇವಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬೇತಾಳ ಅಂದ್ರೆ ಸಹಜವಾಗಿ ಪ್ರೇತ, ದೆವ್ವ ಎಂತಲೇ ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಬೇತಾಳನ ಮೂರ್ತಿಯನ್ನೇ ಬೃಹದ್ದಾಕಾರವಾಗಿ ನಿರ್ಮಿಸಿ ನಿತ್ಯ ಪೂಜೆ ಪುನಸ್ಕಾರ ಮಾಡುತ್ತಿರೋ ವಿಚಾರ ತಿಳಿದು ನೆರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಅಘೋರಿಗಳು ದೇಗುಲಕ್ಕೆ ಭೇಟಿ ನೀಡಿ ಬೇತಾಳನ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಪ್ರಮುಖ ಭೂತ, ಪ್ರೇತ, ಮಾಟ ಮಂತ್ರ, ಕ್ಷುದ್ರ ಪೂಜೆ ಕಾಟಗಳಿಂದ ಮುಕ್ತರಾಗಲು ಇಲ್ಲಿ ಭೇಟಿ ಕೊಟ್ಟು ಬೇತಾಳ ವಿಗ್ರಹದ ಸುತ್ತಲೂ 9 ಸುತ್ತು ಹಾಕಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಎಂಬುದು ಧರ್ಮದರ್ಶಿ ಅಘೋರಿ ಚಂದ್ರನಾಥ್ ಅವರ ನಂಬಿಕೆಯಾಗಿದೆ. ಕಾಳಿ ಪ್ರತಿಷ್ಠಾಪನೆ ಮಾಡಿದೆ, 7 ಕಾಳಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆಮೇಲೆ ನಮ್ಮ ತಾಯಿ ಬಂದು ಕನ್ಸಲ್ಲಿ ಹೇಳ್ತು, ಬೇತಾಳಂದು ನೀವು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅಂತ. 108 ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ಯಾವುದೂ ಇಲ್ಲ ಬೇತಾಳನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆಮೇಲೆ ಹಂಗೆ ಕಾಲಭೈರವ ಪ್ರತಿಷ್ಠಾಪನೆ ಮಾಡಿದ್ದೀನಿ, ಆಮೇಲೆ ಕಾಟೇರಮ್ಮ ಪ್ರತಿಷ್ಠಾಪನೆ ಮಾಡಿದ್ದೀನಿ, ಪ್ರತಿಂಗರ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀನಿ, ಪಾರ್ವತಿದೇವಿ ಪ್ರತಿಷ್ಠಾಪನೆ ಮಾಡಿದ್ದೀನಿ, ನಾಗಮ್ಮ ಪ್ರತಿಷ್ಠಾಪನೆ ಮಾಡಿದ್ದೀನಿ, ಕುಟ್ಟಿಚೇತನ್ ಪ್ರತಿಷ್ಠಾಪನೆ ಮಾಡಿದ್ದೀನಿ, ವಿಷ್ಣುಮಯ ಚೇತ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇಷ್ಟು ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ನಿನ್ನೆ ಕುಂಭಾಭಿಷೇಕ ಆಯಿತು. ಇಷ್ಟು ವಿಶೇಷ ಇಲ್ಲಿ ಜನಗಳು ಏನೇ ಕಾರಣ ಬಂದರೂ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ನಾನು ಉಚಿತವಾಗಿ ಸೇವೆ ಮಾಡೋಕ್ಕೆ ನಾನು ಹೊರಟಿದ್ದೀನಿ.
ಮಾಟ ಗಾಳಿ ಮಂತ್ರ ಮೋಡಿ ಏನೇ ಏನೇನು ಪ್ರಾಬ್ಲಮ್ ಇದ್ರೂ ಕಷ್ಟ ನೀರೇರಕ್ಕೆ ನಾನು ರೆಡಿ ಇದ್ದೀನಿ ಸರ್. ಸರ್ ಅದು ಬಂದು ಇಲ್ಲ ಅದು ಬಂದು ಎಲ್ಲರೂ ಹೇಳ್ತಾರೆ ದೇವ ಅಂತ, ಅದಿಲ್ಲ ದೇವರದು, ದೇವರ ಕೃಪೆಯಿಂದ ಬಂದಿರೋದು, ನಾವು ದೇವರಂತಾನೆ ನಾವು ಪೂಜೆ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಅದು ಬೇತಾಳ ಅದು ಇದು ಅಂತ ಏನು ಭಯ ಪಡೋಂಗೆ ಏನಿಲ್ಲ, ಅದೊಂದು ದೇವರು. ಅವ್ರು ನಂಬಿ ಬಂದರೆ 100% ಕ್ಲಿಯರ್ ಆಗುತ್ತೆ. 9 ಸುತ್ತು ಅದಕ್ಕೆ ಸುತ್ತಿದ್ರೆ 100% ಗಾಳಿ ಧೂಳು ಏನಿದ್ರು 100% ಕ್ಲಿಯರ್ ಮಾಡ್ತಾರೆ. ಯಾರೂ ಬೇಕಾಗಿಲ್ಲ, ಆ ಸುತ್ತಕೊಂಡು ಹೋದ್ರೂ ಕ್ಲಿಯರ್ ಆಗುತ್ತೆ, ಅಷ್ಟು ಪವರ್ಫುಲ್ ಇದೆ ಅದು. ಅವ್ರು ಬಂದು ಹೇಳಿರೋದಕ್ಕೋಸ್ಕರ ಕಟ್ಟಿದ್ದೀವಿ ಸರ್. ನಾನು ಪ್ರತಿಷ್ಠಾಪನೆ ಮಾಡಬೇಕು ಈ ಥರ ಅಂತ ಹೇಳಿರೋದಕ್ಕೆ ನಾವು 12 ವರ್ಷದಿಂದ ಇದ್ದೀವಿ ಅಗೌರಿ ದೀಕ್ಷೆಯಲ್ಲಿ. ಅವ್ರು ಬಂದು ಈ ಥರ ನನಗೆ ಪ್ರತಿಷ್ಠಾಪನೆ ಮಾಡಿ ನಾನು ದೀಕ್ಷೆ ತಗೊಂಡಿರೋದು ಅದು ಅದು ಆ ಸಿದ್ಧಿ ಮಾಡಿರೋದಕ್ಕೆ ನೀನು ಪ್ರತಿಷ್ಠಾಪನೆ ಮಾಡು, ಇಲ್ಲಿರೋ ಜನಗಳಿಗೆಲ್ಲ ಒಳ್ಳೇದು ಮಾಡು ಅಂತ ಹೇಳಿದ್ದಕ್ಕೆ ನಾನು ಪ್ರತಿಷ್ಠಾಪನೆ ಮಾಡಿ ನಿಲ್ತಿದ್ದೀನಿ ಸರ್ ಇಲ್ಲಿ. ಇಲ್ಲ, ಇಲ್ಲಿನ ಬೇತಾಳ ಪೀಠದ ಬೇತಾಳ ಮೂರ್ತಿ ಸೇರಿ ಎಲ್ಲ ವಿಗ್ರಹಗಳು ನೋಡಲು ಭೀತಿ ಹುಟ್ಟಿಸುವಂತಿದ್ದು, ಪ್ರತಿ ವಾರಾಂತ್ಯದಲ್ಲಿ ಬಲಿ ಪೂಜೆಗಳು ಶಾಂತಿ ಪೂಜೆಗಳು ನಡೆಯುತ್ತಿವೆ. ದೇಶದಲ್ಲೇ ಇದುವರೆಗೂ ಎಲ್ಲೂ ಕಾಣದ ಬೇತಾಳ ಮೂರ್ತಿಯನ್ನ ಎಷ್ಟು ಎತ್ತರದಲ್ಲಿ ನಿರ್ಮಿಸಿರೋ ಕಾರಣ ವಿಭಿನ್ನವಾದ ಭಕ್ತ ಗಣವೇ ಇಲ್ಲಿಗೆ ಹರಿದು ಬರುತ್ತಿದೆ. ಇನ್ನು ಬೇತಾಳನ ಕಥೆಗಳನ್ನ ನಾವೆಲ್ಲರೂ ಕೇಳಿರ್ತೀವಿ. ಮಹಾಶಿವನ ಗಣದಲ್ಲಿ ಬೇತಾಳನು ಪಾರ್ವತಿಯ ಕೆಂಗಣ್ಣಿಗೆ ಗುರಿಯಾಗಿ ಶಾಪಕ್ಕೆ ತುತ್ತಾಗಿ ಭೂಮಿಯ ಮೇಲೆ ಪ್ರೇತನಾಗಿ ಓಡಾಡ್ತಾ ಇದ್ದ ಎಂಬುದು ಪುರಾಣಗಳಿವೆ. ಆದರೂ ಬೇತಾಳ ಶಿವಗಣದ ಸದಸ್ಯರಾದ ಕಾರಣ ಶಿವನ ಭಕ್ತರು ಸಹ ಬೇತಾಳನನ್ನ ನೋಡಿ ಸಂತಸ ಪಡುತ್ತಿದ್ದಾರೆ. ಬೇತಾಳನ ಬಗ್ಗೆ ಸಾರ್ವಜನಿಕವಾಗಿ ದೆವ್ವ ಪ್ರೇತ ಹೀಗೆಲ್ಲ ಅಭಿಪ್ರಾಯ ಇದ್ದರೂ ಜನರ ಕಲ್ಯಾಣಕ್ಕಾಗಿ ಬೇತಾಳನ ದೇಗುಲ ಕಟ್ಟಲಾಗಿದೆ, ಒಳ್ಳೆಯ ಬೆಳವಣಿಗೆ ಎಂದು ವಿವಿಧ ರಾಜ್ಯಗಳ ಸ್ವಾಮೀಜಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಬಗ್ಗೆ ಭಕ್ತರು ಮಾತನಾಡಿದ್ದು, ಕ್ಷೇತ್ರಕ್ಕೆ ಭೇಟಿ ನೀಡಿದ ನಂತರ ದೇಹದಲ್ಲಿ ವಿಶಿಷ್ಟವಾದ ಶಕ್ತಿ ಬಂದಂತಾಗಿದೆ ಎಂದಿದ್ದಾರೆ. ತುಂಬ ದೊಡ್ಡದಾಗಿದ್ದಾರೆ, ಎಲ್ಲೂ ಕಾಣಿಸಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು, ಇಷ್ಟು ದೊಡ್ಡ ವಿಗ್ರಹ ನೋಡಿರೋದು. ಪರಿಕರಕ್ಕೆ ಎಲ್ಲ ಒಳ್ಳೆ ಪವರ್ಫುಲ್ ಆಗಿದ್ದಾರೆ. ಇಷ್ಟು ಪವರ್ ಇದ್ದಾರೆ ಅಂದರೆ ನಾನು ಇಷ್ಟು ನಾನು ನೋಡಿಲ್ಲ. ನಾವು ನಮ್ಮದು ದೇವಸ್ಥಾನ ಕಾಳಿಮನ್ ದೇವಸ್ಥಾನ ಇದ್ರೂ ಈ ಬೇತಾಳ ಈ ಸೆಲೆ ನೋಡಿದ್ರೆ ನಮ್ಮಲ್ಲಿ ಇರೋ ವೈಬ್ರೇಷನ್, ಅಷ್ಟು ವೈಬ್ರೇಷನ್ ಕಾಣಿಸ್ತಾ ಇದೆ. ಇವರು ಈ ಇರೋ ಜಾಗದಲ್ಲಿ ಯಾರಿಗನ ಮಾಟ ಮಂತ್ರ ಏನನ್ನ ಮಾಡಿದ್ರೂ ಏನನ್ನ ಇದ್ರೂ ಎಲ್ಲ ದೂರ ಹೋಗ್ಬಿಡುತ್ತೆ. ಯಾರು ಇಲ್ಲಿ ಸುತ್ತು ಈ ಗ್ರಾಮಕ್ಕೆ ಯಾರು ಮಾಟ ಮಂತ್ರ ಮಾಡೋಕ್ಕಾಗೋದಿಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಾರೆ. ಇಲ್ಲಿ ಭೈರವರಿದ್ದಾರೆ, ಕಾಟೇರಮ್ಮ ಇದ್ದಾರೆ, ವಾರಾಗ್ ಇದ್ದಾರೆ, ಎಲ್ಲ ಪವರ್ಫುಲ್ ಆಗಿ ದೇವರುಗಳು ಇದ್ದಾರೆ. ಯಾರಿಗನ ಮಾಟ ಮಂತ್ರ ಪ್ರಾಬ್ಲಮ್ ಇದ್ರೆ ಈ ದೇವಸ್ಥಾನದಲ್ಲಿ ಕಾಲಿಟ್ಟಿದ್ರೆ ಸಾಕು, ಅವ್ರ ಮೇಲೆ ಇರೋದು ಎಲ್ಲ ಮಂತ್ರ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಪವರ್ಫುಲ್ ಆಗಿದ್ದಾರೆ. ಎಲ್ಲೂ ನೋಡಿಲ್ಲ ಇಷ್ಟು ದೊಡ್ಡ ಸಿಲೆ ಇಟ್ಟಿರೋದು, ಇದೇ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಅಷ್ಟು ಪವರ್ಫುಲ್ ಆಗಿದ್ದಾರೆ, ನಮಗೆ ಹೇಳುವಾಗಲೇ ಅಷ್ಟು ನಮಗೆ ಇದಾಗ್ತಾ ಇದೆ, ವೈಬ್ರೇಷನ್ ಆಗ್ತಾ ಇದೆ, ಅಷ್ಟು ಇದಾಗ್ತಾ ಇದೆ, ಅಷ್ಟು ಪವರ್ಫುಲ್ ಇದೆ. 108 ಸೆಲೆ ನಾ ಈ ಥರ ಬಂದು ಸೆಲೆ ಬಂದು ಎಲ್ಲಿ ನೋಡಿರಲ್ಲ, ನಮ್ಮ ಕರ್ನಾಟಕದಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೇರೆ ಕಡೆ ಇದೆ ಅಂತ ಏನು ಗೊತ್ತಿಲ್ಲ ನನಗೆ. ಅದೇ ಅದೇ ಥರ ಏನು ಮಾಟ ಮಂತ್ರ ಏನಿದ್ರು ಇಲ್ಲಿ ಹೋಗೋಕ್ಕೆ ದಾರಿ ಸಿಗುತ್ತೆ. ಆಮೇಲೆ ಇದೇ ಥರ ಒಂದು ಕಾಲ್ಭೈರವ್ ಇದೆ, ಆಮೇಲೆ ನಾಗಮ್ಮ ಇದ್ದಾರೆ, ನಮ್ಮಮ್ಮ ಕಾಟೇರಿಯಮ್ಮ ಇದ್ದಾರೆ. ಆಮೇಲೆ ಒಟ್ಟಿನಲ್ಲಿ ಬೇತಾಳ ಎಂಬ ಹೆಸರು ಕೇಳಿದಲ್ಲಿ ಪ್ರೇತ ದೆವ್ವ ಅಂತೆಲ್ಲ ನಾವು ವಿಧ ವಿಧವಾದ ದೆವ್ವಗಳ ಕಥೆಗಳನ್ನ ಊಹಿಸಿಕೊಳ್ಳುವುದನ್ನ ನೋಡಿದ್ದೇವೆ. ಆದ್ರೆ ಕೋಲಾರ KGF ತಾಲೂಕಿನಲ್ಲಿ ಈ ಹಿಂದೆಯಿಂದ ವಿಭಿನ್ನವಾದ ಪೂಜಾ ವಿಧಾನಗಳನ್ನ ನೋಡಿದ್ವಿ. ಇದೀಗ ಪ್ರೇತ ದೆವ್ವ ಅಂತೆಲ್ಲ ಕರೆಯಲ್ಪಡುವ ಬೇತಾಳನನ್ನ ಮೂರ್ತಿಯಾಗಿ ನಿರ್ಮಿಸಿ ನಿತ್ಯವೂ ಭಕ್ತಿ ಭಾವಗಳಿಂದ ಪೂಜಿಸುತ್ತಿರುವುದು ಗಮನಿಸಿದರೆ ನಿಜಕ್ಕೂ ಮೈ ಜುಮ್ಮೆನಿಸುವುದರಲ್ಲಿ ಎರಡು ಮಾತಿಲ್ಲ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಡಾಬಸ್ಪೇಟೆ ಬಳಿಯ VRL ಗೋಡೌನ್ ಬಳಿಯ ತಿಪಟೂರು ಮೂಲದ ಬೀರಲಿಂಗೇಶ್ವರ ಎಂಬಾತ ಅಕ್ರಮವಾಗಿ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಮಾಡಿಸಿ ಹಣ ವಸೂಲಿ ಮಾಡ್ತಾ ಇದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರತಿನಿತ್ಯ VRL ಕಂಪನಿಗಳಿಗೆ ಸಾವಿರಾರು ಸರಕು ಸಾಗಣೆ ವಾಹನಗಳು ಬಂದು ಹೋಗುತ್ತಿದ್ದು ಅವರು ಎಮಿಷನ್ ಟೆಸ್ಟ್ ಮಾಡಿಸಲು ಹತ್ತಿರದ ಪಟ್ಟಣವನ್ನು ಅವಲಂಬಿಸಬೇಕಾಗಿದೆ. ಇದನ್ನ ತಿಳಿದ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ಬೀರಲಿಂಗೇಶ್ವರ ಎಂಬಾತ ಇದೇ ಕಂಪನಿಯ ಗೇಟ್ ಬಳಿ ವಾಹನದ ಫೋಟೋ ತೆಗೆದು ಫೋಟೋ ಹೊಂದಿದ್ರೆ ಸಾಕು ಅಂತ ಪೂರಾ ಎಮಿಷನ್ ಟೆಸ್ಟ್ ಒರಿಜಿನಲ್ ಕಾಪಿಯನ್ನ ಪ್ರಿಂಟ್ ಮಾಡಿ ಹಣ ಪಿಕ್ಕುತ್ತಿದ್ದಾನೆ.
ಈತ ತುಮಕೂರು ಏಜೆನ್ಸಿಯ ಕಡೆಯಿಂದ ಈ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಕೊಡುತ್ತಿದ್ದು, ಈತ ಫೋಟೋ ತೆಗೆದು ಹಾಕಿದ್ರೆ ಸಾಕು, ಅಲ್ಲಿರುವ ಸಿಬ್ಬಂದಿ ಹಿಂದೆ ಮುಂದೆ ಯಾವುದೇ ತಪಾಸಣೆ ಮಾಡದೆ ಎಮಿಷನ್ ಸರ್ಟಿಫಿಕೇಟ್ ಕಳುಹಿಸಿಕೊಡುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಬೀರಲಿಂಗೇಶ್ವರ ಹೇಳುವುದೇನೆಂದರೆ, ಆರ್ಟಿಒ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಕಾಸು ಕೊಟ್ಟಿದ್ದೇವೆ, ಅದರಿಂದ ನಮ್ಮನ್ನ ಯಾರು ಕೇಳುವಂತಿಲ್ಲ ಎನ್ನುವ ಪೋಸ್ ಕೊಡುತ್ತಿದ್ದಾನೆ. ನಮ್ಮ ಹತ್ರ ಫೋಟೋ ಕಾಪಿ ಐತೆ, ಅದನ್ನ ಕೊಟ್ಟಿರೋದು ತಗೊಂಡಿರಲ್ಲ, ಅದನ್ನು ಇತ್ತು, ಅದನ್ನ ತಂದು ಬೀರಲಿಂಗ ಏಜೆನ್ಸಿ ಹೆಸರು ವಸ್ರಮ್ಮ ನಂಜಪ್ಪ ಎಮಿಷನ್ ಟೆಸ್ಟಿಂಗ್ ಸೆಂಟರ್. ಎಲ್ಲಿ ಕೋತಿ ತಪ್ಪಲ್ ಐತಾ? ಇಲ್ಲ, ಇದು ಎಸ್ಮಾಲ್ ಎಸ್ಮಾಲ್ ಸಿರಾಗೇಟ್ ಸಿರಾಗೇಟ್ ರೋಡ್ ಸಿರಾಗೇಟ್. ಅಂದ್ರೆ ನಿಮ್ಗೆ ಇದು ಅಪೆನ್ಸ್ ಅಂತ ಗೊತ್ತೇ ಇಲ್ವಾ? ಹಂಗಾರೆ ಅಲ್ಲಣ, ಈಗ ಯಾವುದೇ ವೆಹಿಕಲ್ ತಗೊಂಡು ಹೋಗದಂಗೆ ಅದ್ರ ಎಮಿಷನ್ ಹೊಗೆ ಪ್ರಮಾಣ ಹೊಗೆ ಪ್ರಮಾಣ ನಾನು ಹೇಳ್ತೀನಿ ನಂದು ಲೈಸೆನ್ಸ್ ರಿನಿವಲ್ಲು ನಿಮ್ಗೆ ಗೊತ್ತಿದ್ರೆ ಲೈಸೆನ್ಸ್ ರಿನಿವಲ್ಲು ಗೌರ್ಮೆಂಟ್ ಫೀಸ್ ಎಷ್ಟು ಹಣ ಕಟ್ಟೋದು? ಫೀಸ್ ಕಟ್ಟೋದು 10 ರೂಪಾಯಿ ಕೊಡ್ತೀನಿ ನಾನು, ಅದಕ್ಕೆ ಬೇಕಾಗಿಲ್ಲ. ಎಷ್ಟು ಕಟ್ಟೋದು ಅಂದ್ರೆ ಲೈಸೆನ್ಸ್ ರಿನಿವಲ್ ಮಾಡ್ತೀನಿ. 2,500 ರೂಪಾಯಿ ಗೌರ್ಮೆಂಟ್ ಫೀಸ್ ಕಟ್ಟಿರೋದಣ್ಣ, 46,000 ಲಂಚ ಕಟ್ಟಿದ್ದೀನಿ, ಅದನ್ನೇ ಯಾರು ಕೇಳ್ಬೇಕಣ್ಣ ಮತ್ತೆ ನಾನು? ಹಂಗಂತ ನೀನು ಲಂಚ ಕಟ್ತಿ ಅಂದ್ಬಿಟ್ಟು ಈ ತರ ಅನ್ಅಫಿಷಿಯಲ್ ಆಗಿ ಅವನ್ನೆಲ್ಲ ಹೋಗಿ ಕೇಳಲ್ಲ ಲಂಚ ಕೊಡು ಅಂತ ಕೇಳಿರೋನೇ ಅಲ್ಲಯ್ಯ. ಲಂಚ ಕೊಡಲ್ಲ, ಕಂಪ್ಲೇಂಟ್ ಹಿಂಗೆ ಮಾಡ್ಬೇಕು. ಯಾರು ಕೊಡಲಿಲ್ಲ ನಿನ್ 46,000 ಯಾರು ಕೊಟ್ಟೆ? ಲಂಚ ಕೊಟ್ರೆ ಅಣ್ಣ, ಲಂಚ ಯಾರು ಕೊಟ್ಟಿದ್ದೀನಿ? 46,000 ಯಾರಿಗೆ ತಗೊಂಡವ್ರಣ್ಣ? ಯಾವ ಆರ್ಟಿಒ ಕೊಟ್ಟಿದ್ಯಾ? ಯಾರು ಅಧಿಕಾರಿ? ಯಾರು ಶಾಂತಿನಗರ ತುಮಕೂರು ಆರ್ಟಿಒ. ತುಮಕೂರು ಆರ್ಟಿಒ ಯಾರು ಹೆಸರೇನು? ಅಧಿಕಾರಿ ಹೆಸರೇನು? ಅಧಿಕಾರಿಗಳ ಹೆಸರು? ಅಧಿಕಾರಿಗಳು ತಗೊಳ್ಳೋಣ, ಬ್ರೋಕರ್ಗಳು ಇರ್ತಾರೆ. ಬ್ರೋಕರ್ಗಳು ಇರ್ತಾರೆ, ಬ್ರೋಕರ್ಗಳು ಕೊಡ್ತೀನಿ ಕಾಸ್ತಿನ. ನಡಿ, ಪ್ರೂಫ್ ಎಲ್ಲ ಕೊಡ್ಸಿವಾಗ ಅದನ್ನು ಯಾವ ಲಂಚ ತಗೊಂಡು? ಏನೇ ಆಗಲಿ, ವಾಹನ ತಪಾಸಣೆ ಮಾಡದೆ ಅಡ್ಡ ದಾರಿಯಲ್ಲಿ ಕಾಸು ಪಡೆದು ಎಮಿಷನ್ ಸರ್ಟಿಫಿಕೇಟ್ ಕೊಟ್ಟು ಹಣ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ. ಅದರಲ್ಲೂ ಪ್ರತಿಷ್ಠಿತ ಕಂಪನಿಗಳ ಹೆಸರಿಗೆ ಮಸಿ ಬಳಿಯುತ್ತಿರುವ ಇಂತಹ ಬೀರಲಿಂಗೇಶ್ವರನಂತಹ ವ್ಯಕ್ತಿಗಳಿಗೆ ಕಂಪನಿ ಅಥವಾ ಸ್ಥಳೀಯ ಆರ್ಟಿಒ ಯಾವ ರೀತಿ ಕ್ರಮ ಕೈಗೊಳ್ಳುತ್ತದೆ ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಪಡಿತರ ಚೀಟಿಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಚಿಂತಾಮಣಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಇದ್ದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಾಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಪಡಿತರ ಚೀಟಿ ತಿದ್ದುಪಡಿ ಮಾಡಲು ಸರ್ಕಾರ 3-4 ತಿಂಗಳಿಗೊಮ್ಮೆ ಅಥವಾ 2-3 ತಿಂಗಳಿಗೊಮ್ಮೆ ಮಾತ್ರ ಅವಕಾಶ ಕಲ್ಪಿಸುತ್ತದೆ. ಈ ಬಾರಿ ಜುಲೈ 4 ಮತ್ತು 6 ಮಂಗಳವಾರ ಪಡಿತರ ಚೀಟಿ ತಿದ್ದುಪಡಿಗೆ ಆನ್ಲೈನ್ನಲ್ಲಿ ಅವಕಾಶ ನೀಡಲಾಗಿತ್ತು. ಆದರೆ ಸರ್ವರ್ ಕೈಕೊಟ್ಟ ಪರಿಣಾಮ ತಿದ್ದುಪಡಿ ಆಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಇನ್ನು ಜೂನ್ 4 ಮತ್ತು 6 ತಿದ್ದುಪಡಿಗೆ ಆನ್ಲೈನ್ ವೆಬ್ಸೈಟ್ ಓಪನ್ ಆಗಿದ್ದ ವೇಳೆ ದಿನಪೂರ್ತಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಹ ಸರ್ವರ್ ಕೆಲಸ ಮಾಡದ ಕಾರಣ ಕೇವಲ 4-5 ಪಡಿತರ ಚೀಟಿಗಳನ್ನು ಮಾತ್ರ ತಿದ್ದುಪಡಿ ಮಾಡಲು ಆಗಿದ್ದು, ಉಳಿದ 100 ಕ್ಕೂ ಹೆಚ್ಚು ಜನ ನಿರಾಶೆಯಿಂದ ವಾಪಸ್ಸು ಆದದ್ದು ಸ್ಥಿತಿ ಬಂದಿದೆ. ಇನ್ನು ಈ ಕುರಿತು ಆಹಾರ ಇಲಾಖೆ ಅಧಿಕಾರಿ ಸುಧಾಮಣಿಯವರನ್ನ ಕೇಳಿದರೆ ಸರ್ವರ್ ಕೆಲಸ ಆಗ್ತಾ ಇಲ್ಲ, ಸಿಬ್ಬಂದಿ ಕೊರತೆ ಇದೆ ಎಂದು ತಿಳಿಸುತ್ತಾರೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.